ಒಳ್ಳೆ ಉದ್ದೇಶ ಸರ್ಕಾರ ಸಿದ್ದರಾಮಯ್ಯ ನಾವು ಸರ್ಕಾರದ ಒಳ್ಳೆ ಉದ್ದೇಶ ಆದ್ರೆ ದುರುಪಯೋಗ ಯಾವುದೇ ಇವತ್ತಿನ ಸರ್ಕಾರ ತೆಗೆದು ನಿಲುವು ಮುಂದಿನ ರಾಜ್ಯಕ್ಕೆ ಮಾರ್ಕ್ ಆಗೋದು ಭಾಳ ಕೆಟ್ಟ ಆಗಿದೆ. ಇವತ್ತಿನ ನೋಡ್ತು ಫ್ರೀ ಕೊಟ್ಟರು ಭಾಳ ಸಂತೋಷ ಆಗ್ತದೆ. ಹೆಣ್ಮಕ್ಳಿಗೆ ಭಾಳ ಫ್ರೀ ಕೊಟ್ಟಿರುತ್ತೆ. ಬಸ್ ಹೋಗಿ ದೇವಸ್ಥಾನ ಎಡ್ರತಾರೆ ಬಸ್ ಫ್ರೀ ಅಂತ ನಾವು ಮೊದಲು ಬಸ್ ಫ್ರೀ ಇದ್ದಾಗ ಒಬ್ಬರ ಮುಂದೆ ಹೋಗ್ತಿದ್ರು. ಈಗ ನಾಲ್ಕೈದು ಜನ ಕೂಡಿ ಹೋಗ್ತಾವೆ. ಉದಾಹರಣೆ ಧರ್ಮಸ್ಥಳ ಭಾರತಿಗಳು ಅಲ್ಲಿ ಎಷ್ಟು ಖರ್ಚಾಗತ್ತೆ ಹೇಗಂದ್ರೆ ಇವತ್ತು ವಿದ್ಯುತ್ ಇಲ್ಲ ಎಲ್ಲ ಅಭಿವೃದ್ಧಿ ಕರ್ಕೊಂಡಿದ್ದೆ. ಈಗ ನಾವತ್ತು ಇವತ್ತು ರಾಜ್ಯ ಸರ್ಕಾರ ಬಗ್ಗೆ ಟೀಕೆ ಮಾಡೋಕ್ಕೆ ಸರಿಯಲ್ಲ. ಯಾಕೆ ಬರೀ ಮೂರು ತಿಂಗಳಾಗ್ತೀವಿ. ಈ ಸಂದರ್ಭದಲ್ಲಿ ನಾವು ಟೀಕೆ ಮಾಡ್ತಪ್ಪ ನಮ್ಮ ಫಲಿತಾಂಶ ಬಂದ ನಂತರ ಒಂದು ದೃಢ ಸಂಕಲ್ಪ ಮಾಡಿದ್ದೆ ನಾನು. ಯಾವುದೇ ಪರಿಸ್ಥಿತಿ ಇನ್ನು ಆರು ತಿಂಗಳು ಯಾವುದೇ ರಾಜಕೀಯವಾಗಿ ಯಾರೂ ಟೀಕೆ ಮಾಡಬಾರ್ದು. ಹಾಗೆ ಯಾವುದೇ ಮನುಷ್ಯ ಈಗ ನಮ್ಮ ಅತ್ನಿ ಭಾಗದ ಹೀನಾದ ಸುತ್ತೂ ದೊಡ್ಡ ಪ್ರಮಾಣ ಸುತ್ತೂ ನಂಬರ್ ಅಂತ 76 ಸಾವಿರ ಸಣ್ಣ ವಿಷಯ ಅಲ್ಲ. ನಾವು ಯಾರಿಗೂ ಮಾಡಬಾರ್ದು. ನಾನು ದೊಡ್ಡ ಅಪ್ಪನಾಗಿದೆ. ಆದರೆ ಅಪ್ಪ ಆಗಿದ್ರೆ ಇದೇ ಮುಂದಾಗಿಲ್ಲ. ಅದು ಪುನರಾವರ್ತನೆ ಮಾಡಿ ಎಲ್ಲ ಗಟ್ಟಿಯಾಗಿ ಈಗ ನಮ್ಮ ಹೇರೋ ರಾಜು ರಮೇಶ್ ಅನ್ನ ಎಲ್ಲ ಒಂದು ಗೆಳತಿಯಲ್ಲಿ ಕೂಡಿದ್ರು. ಬಟ್ ಅದು ದೇವ್ರ ಅಪ್ಪ ಕಣ್ತಾಗಿಲ್ಲ. ಆಗ ಕಣ್ ತಿರುಗಿಬಿಟ್ಟು ಹೋರಾಟ ಮಾಡೋದ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.